children, here I have taken one more second problem. In that second problem, I have written what is the class interval, everything, whichever are given, I have just wrote here. It is like this. In page number, you have it in page number 107. Okay. Just go through that 107. It is given class interval and number of shops are given, cumulative frequencies are given. What I have done, I have taken both less than type and more than type I have taken here. In this, you can just observe that the class intervals are given. And I have made it as a less than type and more than type. So what you can do here is that in this, the class interval is given as 0 to 10, 10 to 20, like that, isn't it? Now here, first to start with less than type, what you are supposed to check? Less than 20, less than 20, sorry, 10. This is less than 10, this is less than 20, less than 30, like that you have to take. So less than 10 is the first one, that is less than type, less than 10. So here less than 10. After that you have 10 to 15, I think. So it is less than 15 anta barkobeku. Hege barkobeku? Less than 15 anta barkobeku. Hagadre second one enaytu? Less than 15. So I think it is 5 to 10 maybe. Yes, it is 5 to 10 or 10 to 15 ee tara ide. So 15 to 20 hige ide alva. Ivaga en madbeku anta helidre? Less than 10 anta tagobeku. Second one less than 15, less than 20 hag barkonde. More than type again madbeku? More than 5, more than 10, more than 15. Nodi nan bardidini illi more than 5, more than 10, more than 15 anta bardidini alva. Hag first en madkobeku? Neevella barkobeku. So ella aadmele nan en martini frequencies. ಇಲ್ಲಿ ನೋಡಿ ಇದು ಫ್ರೀಕ್ವೆನ್ಸಿ ಬರ್ಕೊಂಡಿದೀನಿ, ಇದು ಫ್ರೀಕ್ವೆನ್ಸಿ, ಎರಡು ಕಂಪೇರ್ ಮಾಡೋದಕ್ಕೆ ನಾನು ಬರ್ದಿದ್ದೀನಿ ಇವಾಗ. ನಿಮ್ಗೆ ಈಸಿ ಆಗತ್ತೆ ಈ ತರ ಇದ್ರೆ. ಮೋರ್ ದನ್ ಫೈವ್ ಅಂದ್ರೆ ಮೋರ್ ದನ್ ಟೈಪ್ ಗೆ ಹೋಗುತ್ತೆ, ಲೆಸ್ ದನ್ ಟೆನ್ ಅಂದ್ರೆ ಲೆಸ್ ದನ್ ಟೈಪ್ ಗೆ ಬರುತ್ತೆ. ಇವಾಗ ಅರ್ಥ ಆಯ್ತಲ್ವಾ? ಇವಾಗ ಕಂಟಿನ್ಯೂ ಮಾಡ್ಕೊಳ್ಳೋಣ. ನಾವು ಇಲ್ಲಿ ವಿ ಹ್ಯಾವ್ ಇನ್ ದಿಸ್ ದೀಸ್ ಆರ್ ದ ಫ್ರೀಕ್ವೆನ್ಸಿಸ್. ಓಕೆ, ಇನ್ ಲೆಸ್ ದನ್ ಟೈಪ್ ವಿ ಹ್ಯಾವ್ ಟು ಸ್ಟಾರ್ಟ್ ಆಡಿಂಗ್ ಫ್ರಮ್ ದ ಟಾಪ್. ಟೂ plus 12 14 plus 2 16 plus 4 20 plus 3 23 plus 4 27 plus 3 is 30. More than type alli en madbeku anta helidini, we have to add from the down. 3 plus 4 7 plus 3 10 plus 4 14 plus 2 16 plus 12 28 plus 2 30. Idanna add martta hogi. 3 ಹಾಗೆ ಇಟ್ಕೋಬೇಕು. 3 4 ಆಡ್ ಮಾಡಿದ್ರೆ 7, 7 3 ಆಡ್ ಮಾಡಿದ್ರೆ 10, 10 4 ಆಡ್ ಮಾಡಿದ್ರೆ 14, 14 2 ಆಡ್ ಮಾಡಿದ್ರೆ 12, ಹಾಗೆ ಆಡ್ ಮಾಡ್ತಾ ಹೋಗ್ಬೇಕು ನೀವು. ಗೊತ್ತಾಯ್ತಾ? ಬೇಕಾದ್ರೆ ವಿಡಿಯೋ ರಿಪೀಟ್ ಮಾಡಿ ಮಾಡಿ ಚೆಕ್ ಮಾಡ್ಕೊಳ್ಳಿ, ನಿಮ್ಗೆ ಗೊತ್ತಾಗದೆ ಹೋದ್ರೆ. ಈಗ ನಾನು ಇದನ್ನ ಇದ್ರಲ್ಲಿ ಮಾರ್ಕ್ ಮಾಡಬೇಕು. ನಾನೇನ್ ಮಾಡಿದೀನಿ ಅಂತ ಹೇಳಿದ್ರೆ ಇಲ್ಲಿ 5 10 15 20 ಕ್ಲಾಸ್ ಇಂಟರ್ವಲ್ ತಗೊಂಡಿದೀನಿ ನೋಡಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನಂಗೆ 5 ಬೇಕು, 10 ಬೇಕು, 15 ಬೇಕು, 20 ಬೇಕು, ಎಲ್ಲ ಮಾರ್ಕ್ ಮಾಡ್ಕೊಳಕ್ಕೆ ನನ್ಗೆ ಹೀಗೆ ಕ್ಲಾಸ್ ಇಂಟರ್ವಲ್ ತಗೊಂಡಿದೀನಿ. ಈ ಕಡೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಏನ್ ಮಾಡಿದೀನಿ, ನನಗೆ 2 ಇಂದ 30 ವರ್ಗೂ ಬೇಕು, ಇಲ್ಲೂ 30 ವರ್ಗೂ ಬೇಕು. ಹಾಗಾದ್ರೆ ನಾನೇನ್ ಮಾಡ್ತಾ ಇದೀನಿ, 3 ಟೇಬಲ್ ಅಲ್ಲಿ ತಗೊಂಡಿದ್ದೀನಿ. 3 6 9 12 15 18 21 24 27 30 ಅಂದ್ರೆ 3 ಟೇಬಲ್ ಅಲ್ಲಿ ಬರ್ಕೊಂಡಿದೀನಿ ನೋಡ್ಕೊಳ್ಳಿ, ಎಲ್ಲ 3 ಟೇಬಲ್ ಅಲ್ಲಿ ಮಾರ್ಕ್ ಮಾಡ್ಕೊಂಡಿದೀನಿ. ಈಗ ಇದನ್ನೆಲ್ಲ ಮಾರ್ಕ್ ಮಾಡ್ತಾ ಹೋಗೋಣ. ಫಸ್ಟ್ ಒನ್ ಏನು ಅಂತ ಹೇಳಿದ್ರೆ ಲೆಸ್ ದನ್ 10 ಈಸ್ 2, ಲೆಸ್ ದನ್ 10 ಈಸ್ 2. ಸೊ ಗೋ ಟು 10, 10 ಇಂದ 2 ಮಾರ್ಕ್ ಮಾಡಬೇಕು. ವಿ ಹ್ಯಾವ್ ಟು ಮಾರ್ಕ್ 10 ಟು 2. ಲೆಸ್ ದನ್ 15 ಈಸ್ 14, ಇದು ಮಾರ್ಕ್ ಮಾಡಬೇಕು ನೀವು. ಗೊತ್ತಾಯ್ತಲ್ಲ, ಇದು ಮಾರ್ಕ್ ಮಾಡ್ಬೇಕಾಗಿರೋದು. ಸೊ ಲೆಸ್ ದನ್ 15, 15 ಟು 14. ಸೊ 14 ಇಲ್ಲಿ ಬರುತ್ತೆ, ಯಾಕಂದ್ರೆ 12 ಮತ್ತು ಈ ಎರಡರ ಮಧ್ಯೆ ಬರುತ್ತೆ ನಮಗೆ. ಸೊ ಸಮ್ವೇರ್ ಹಿಯರ್ ಐ ಹ್ಯಾವ್ ಟು ಮಾರ್ಕ್ ದಿಸ್ ಇಸ್ ಫ್ರಮ್ 15 ಟು ಹಿಯರ್. ಆಯ್ತಾ? ನೆಕ್ಸ್ಟ್ ಒನ್ ಏನಿದೆ, 20, 20 ಇಂದ 16. ಸೊ 16 ಅಂದ್ರೆ 16 ಅಂದ್ರೆ ಸಮ್ವೇರ್ ಹಿಯರ್ ಐ ವಿಲ್ ಗೆಟ್ ಇಟ್. ಸೊ ದಿಸ್ ಇಸ್ 15, ಸೊ ಫ್ರಮ್ 15 ಐ ಹ್ಯಾವ್ ಟು ಮಾರ್ಕ್. ಸೊ ಇಟ್ ಈಸ್ ಫ್ರಮ್ 20, 20 ಟು 16. ಸೊ 20 ಇಂದ 16 ಇಲ್ಲಿ ಬಂತು. ಓಕೆನಾ? ನೆಕ್ಸ್ಟ್ ಏನಿದೆ, 25 ಇಂದ 20, 25 ಇಂದ 20, 20 ಎಲ್ಲಿದೆ, ಇಲ್ಲಿ 21 ಗೂ ಮುಂಚೆ ಸಮ್ವೇರ್ ಹಿಯರ್ ನೋಡಿ. ಈ ತರ ಸಿ
ಗ್ರಾಫ್ ಇಲ್ಲದೆ ಹಾಗೆ ಮಾಡ್ತಾ ಇದ್ರೆ ನೀವು ಗ್ರಾಫ್ ಅಲ್ಲಿ ಮಾಡ್ಕೊಳ್ಳಿ, ನೀಟಾಗಿ ಮಾಡಿ. ನಾನು ಗ್ರಾಫ್ ಕೊಟ್ಟಿದೀನಿ ನಿಮ್ಗೆ ಆಲ್ರೆಡಿ, ಇದ್ರಲ್ಲಿದೆ ಗ್ರಾಫ್ ಬುಕ್ ಇದೆ, ನಾನು ಜೆರಾಕ್ಸ್ ಕೊಟ್ಟಿದೀನಿ, ಆ ಫೋಟೋ ಕಾಪೀಸ್ ನಲ್ಲಿ ಇದೆ. ಹೇಗ್ ಮಾರ್ಕ್ ಮಾಡ್ಬೇಕು ಅಂತ, 25 ಇಂದ ಆಯ್ತಲ್ವಾ, 25 ಇಂದ 28, 30 ಇಂದ 23, 32, 23 ಐ ಹ್ಯಾವ್ ಟು ಮಾರ್ಕ್ ಸಮ್ವೇರ್ ಹಿಯರ್, 21, 22, 23 ಅಂದ್ರೆ ಇಲ್ಲೆಲ್ಲ ಬರುತ್ತೆ ಅಂತ ಆಯ್ತು. 23 ಆಮೇಲೆ 35 ಇಂದ 27, ಫ್ರಮ್ 35 ಐ ಹ್ಯಾವ್ ಟು ಮಾರ್ಕ್ 27, ಓಕೆ ಹಿಯರ್. ಸೊ ಇಲ್ಲಿಂದ 35 ಇಂದ 27, ಸೊ 35 ಇಂದ 27 ಸ್ವಲ್ಪ ಒಂಚೂರು ಕ್ರಾಸ್ ಆಗಿ ಬರಬಹುದು, ತೊಂದ್ರೆ ಏನಿಲ್ಲ. 40 ಇಂದ 30, ಸೊ 30 ಅಂಡ್ ಇಲ್ಲಿಂದ 40 ಇಂದ ಅಂದ್ರೆ ಸಮ್ವೇರ್ ಹಿಯರ್ ವಿಲ್ ಗೆಟ್. ಸೊ ಇದನ್ನೆಲ್ಲ ಜಾಯಿನ್ ಮಾಡ್ಕೊಂಡ್ರೆ ನಿಮ್ಗೆ ಲೆಸ್ ದನ್ ಟೈಪ್ ಸಿಗುತ್ತೆ, ಓಕೆ. ಈ ತರ ಲೆಸ್ ದನ್ ಟೈಪ್ ಕರ್ವ್ ಸಿಗುತ್ತೆ. ನೆಕ್ಸ್ಟ್ ಏನ್ ಮಾಡ್ಬೇಕು, ಇವಾಗ ಮೋರ್ ದನ್ ಟೈಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ನೋಡಿ, ನಾನ್ ಕಲರ್ ಚೇಂಜ್ ಮಾಡ್ತಾ ಇದೀನಿ. ಸೊ ಹಿಯರ್ ನೆಕ್ಸ್ಟ್ ಲೆಟ್ ಅಸ್ ಗೋ ಫಾರ್ ದಿಸ್ ಮೋರ್ ದನ್ ಟೈಪ್, ಓಕೆ. ಇನ್ ಮೋರ್ ದನ್ ಟೈಪ್ ಯು ಕ್ಯಾನ್ ಜಸ್ಟ್ ಅಬ್ಸರ್ವ್ ಮೋರ್ ದನ್ 5, ಸೊ ಫ್ರಮ್ 5 ಐ ಹ್ಯಾವ್ ಟು ಮಾರ್ಕ್, ಮೋರ್ ದನ್ 5 ಐ ಹ್ಯಾವ್ ಟು ಮಾರ್ಕ್ ಫ್ರಮ್ 5, ಓಕೆ. 5 to 30, ಸೊ ಫ್ರಮ್ 5 ಲೆಟ್ ಅಸ್ ಗೋ ಟು 30, ದಿಸ್ ಇಸ್ 30. ಆಫ್ಟರ್ ದಟ್ 10 to 28, ದೀಸ್ ಆರ್ ದ ಥಿಂಗ್ಸ್ ವಿಚ್ ಯು ಹ್ಯಾವ್ ಟು ಮಾರ್ಕ್ ನೌ, ಓಕೆ. ಅಂಡ್ ದೀಸ್ ಆರ್ ದ ವ್ಯಾಲ್ಯೂಸ್ ಫಾರ್ ದ ಕ್ಲಾಸ್ ಇಂಟರ್ವಲ್. ಸೊ 5 to 30, 10 to 28, ಫ್ರಮ್ 10 ಐ ಹ್ಯಾವ್ ಟು ಮಾರ್ಕ್ 28, ಸೊ 27 ಆಫ್ಟರ್ 27 28. ಅಂಡ್ 15 to 16, ಫ್ರಮ್ 15 ಇಟ್ ಶುಡ್ ಬಿ ಮಾರ್ಕ್ಡ್ ಆಟ್ 16, 15 ಆದ್ಮೇಲೆ ಬನ್ನಿ. ಸೊ 15 ಇಂದ 16 ಸಬ್ವೇರ್ ಹಿಯರ್ ಯು ಗೆಟ್ ಇಟ್ ಆಸ್ 15 ಇಂದ 16 ಅಂದ್ರೆ ಇಲ್ಲಿ ಬರುತ್ತೆ 16. ಹಾಗಾದ್ರೆ ಯಾವ್ದಕ್ಕೆ ಮಾರ್ಕ್ ಮಾಡ್ಬೇಕಾಗಿರೋದ್ ನಾವು 15 ಇಂದ 15 ಅಂತ ಹೇಳಿದ್ರೆ ಇಲ್ಲಿ 15 to 16 ಸಮೇರ್ ಹಿಯರ್ ಯು ಗೆಟ್ ಇಟ್ ಆಸ್. ದೆನ್ ಯು ಗೆಟ್ 20 to 14, ಫ್ರಮ್ 20 ಐ ಹ್ಯಾವ್ ಟು ಗೋ ಟು 14 ವಿಚ್ ಇಸ್ 14 ಸಮೇರ್ ಹಿಯರ್. ಸೊ 14 to here, ಓಕೆ ಸಮೇರ್ ಹಿಯರ್. ದೆನ್ 25 to 10, ಫ್ರಮ್ 25 to 10, ಸೊ 25, ವೆರ್ ಇಸ್ 25 ಹಿಯರ್, ಸೊ ದಿಸ್ ಇಸ್ 10, ದಿಸ್ ಇಸ್ 25, ಓಕೆ. ಇಲ್ಲಿ 10 ಇಂದ ಹೀಗೆ, ಮತ್ತೆ ಇಲ್ಲಿ 25 ಆಯ್ತಾ. ನಂತರ 30 ಇಂದ 7 ಗೆ ಹೋಗ್ಬೇಕು. 7 ಅಂದ್ರೆ 6 ಇದೆ ಇಲ್ಲಿ, 6 ನೆಕ್ಸ್ಟ್ ಏನ್ ತಗೊಳ್ಳೋಣ, 7 ಇಂದ ಇಲ್ಲಿ 30 ಬರ್ತೀನಿ ನೋಡಿ, ಓಕೆನಾ. ಆಮೇಲೆ 35 ಇಂದ 3, ಫ್ರಮ್ 35 to 3 ಐ ಹ್ಯಾವ್ ಟು ಮಾರ್ಕ್ 3, ಓಕೆನಾ. ಲೆಟ್ ಮೀ ಡ್ರಾ ದಿಸ್, ಜಾಯಿನ್ ದಿಸ್, ಜಾಯಿನ್ ದಿಸ್, ದೆನ್ ಜಾಯಿನ್ ದಿಸ್. ಸೊ ಈ ತರ ನಿಮ್ಗೆ ಒಂದ್ ಮಾರ್ಕಿಂಗ್ ಬರುತ್ತೆ, ಈ ತರ ಎರಡು ಬರುತ್ತೆ, ಅದರಲ್ಲಿ ಮಧ್ಯೆ ಯಾವ್ದಿದೆ ಇದು ಮಾರ್ಕ್ ಮಾಡ್ಕೊಳ್ಳಿ. ಈ ಮಾರ್ಕಿಂಗ್ ಮಾಡಿರುವಂತ ವ್ಯಾಲ್ಯೂವೇ ನಮ್ಗೆ ಏನು ಮೀಡಿಯನ್ ಆಗಿರುತ್ತೆ. ಸೊ ಬಿಕಾಸ್ ಐ ಡೋಂಟ್ ಹ್ಯಾವ್ ಅ ಪ್ರಾಪರ್ ಗ್ರಾಫ್ ಹಿಯರ್, ಬಟ್ ಯು ವಿಲ್ ಗೆಟ್ ಅ ಪ್ರಾಪರ್ ವ್ಯಾಲ್ಯೂ. ದ ವ್ಯಾಲ್ಯೂ ಹಿಯರ್ ಕಮ್ಸ್ ಅರೌಂಡ್, ಇಟ್ ಈಸ್ 17.5, ಇಟ್ ಕಮ್ಸ್ ಅರೌಂಡ್ ಸಮ್ವೇರ್ ಹಿಯರ್, ಸೊ ಇಟ್ ಈಸ್ 17.5, ಯು ಗೆಟ್ ಇಟ್ ಆಸ್ ಅ 17.5. ಐ ಜಸ್ಟ್ ಮಾರ್ಕ್ ಇಟ್ ಓವರ್ ಹಿಯರ್, ಓಕೆ. ಸೊ ಯು ಗೆಟ್ ದಿಸ್ ಆಸ್ 15 ಇಂದ 20 ಒಳಗಡೆ ಅರೌಂಡ್ ಇಲ್ಲೆಲ್ಲ ಬರುತ್ತೆ. ಸೊ ಇದೇನಾಗುತ್ತೆ ಅಂತ ಹೇಳಿದ್ರೆ 17.5 ಬರುತ್ತೆ. ಸೊ ದ ಮೀಡಿಯನ್ ಹಿಯರ್ ಈಸ್ ಯು ಹ್ಯಾವ್ ಇಟ್ ಆಸ್ 17.5, ಗೊತ್ತಾಯ್ತಲ್ವಾ. ನೋಡಿ, ಈ ಒಂದು ಇದು ವಿ ಹ್ಯಾವ್ ಲೆಸ್ ದನ್ ಟೈಪ್ ಅಂಡ್ ಮೋರ್ ದನ್ ಟೈಪ್. ಸೊ ಲೆಟ್ ಮಿ ರೈಟ್ ಹಿಯರ್ ಮೋರ್ ದನ್ ಟೈಪ್ ಅಂತ ಇಲ್ಲಿ ಬರೀತೀನಿ, ಇದು ಲೆಸ್ ದನ್ ಟೈಪ್, ಓಕೆನಾ. ಈ ಲೆಸ್ ದನ್ ಟೈಪ್ ಮತ್ತು ಮೋರ್ ದನ್ ಟೈಪ್ ಎಲ್ಲಿ ಜಾಯಿನ್ ಆಗ್ತಾವಲ್ವಾ, ಆ ಪಾಯಿಂಟ್ ಅನ್ನ ನೀವು ಕೆಳಗಡೆ ತಗೊಂಡ್ರೆ ಸಾಕು, ನಿಮ್ಗೆ ಮೀಡಿಯನ್ ವ್ಯಾಲ್ಯೂ ಸಿಗುತ್ತೆ. ಸೊ ದಟ್ ಯು ಹ್ಯಾವ್ ಟು ಚೆಕ್ ಇಟ್ ಹಿಯರ್ ಟು ಫೈಂಡ್ ಔಟ್ ದ ಮೀಡಿಯನ್, ಓಕೆ. ಲೆಟ್ ಅಸ್ ಗೋ ಟು ಎಕ್ಸಸೈಸ್ 13.4.
let us go to 13.4. Children, in the next problem, that is from exercise 13.4, first one I have taken. Just read the question. The following distribution gives the daily income of 50 workers of a factory. In a factory, there are 50 workers, and here their daily income is given. Some of them are getting 100 to 120 rupees, and some of them are getting 120 to 140 rupees. And then 12 ಜನ ವರ್ಕರ್ಸ್ ಗೆ ಎಷ್ಟು ಸಿಗ್ತಾ ಇದೆ 100 ಇಂದ 120 ರೂಪೀಸ್ ಸಿಗ್ತಾ ಇದೆ ಇನ್ನ 14 ಮೆಂಬರ್ಸ್ ಗೆ 120 ಇಂದ 140 ರೂಪೀಸ್ ಅಷ್ಟು ದುಡ್ಡು ಸಿಗ್ತಾ ಇದೆ ಡೈಲಿ ವೇಜ್ ಸಿಗ್ತಾ ಇದೆ ಅಂತ ಅರ್ಥ ಕನ್ವರ್ಟ್ ದ ಡಿಸ್ಟ್ರಿಬ್ಯೂಷನ್ ಅಬೌ ಟು ಲೆಸ್ ದನ್ ಟೈಪ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಯಾವಾಗ ಚೆಕ್ ಮಾಡ್ಕೋಬೇಕು ಇದು ಲೆಸ್ ದನ್ ಟೈಪ್ ಮೋರ್ ದನ್ ಟೈಪ್ ಅದು ತುಂಬಾ ಇಂಪಾರ್ಟೆಂಟ್ ನೌ ಯು ಕ್ಯಾನ್ ಜಸ್ಟ್ ಚೆಕ್ ದಟ್ ಇಟ್ ಇಸ್ ಲೆಸ್ ದನ್ ಟೈಪ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಓಕೆ Now what we will do? Less than type means what we are supposed to do here. Less than we have to take 120, which is here. Below that 100 is there. That means less than 120 we have. Less than 140 we have. Less than 160 we have. Less than 180 we have. Less than 200 we have. This we have to consider. So less than 120, less than 140, like that. Okay, I have written here. After that, it is because less than, so we have to take the values from frequency values from the top to the bottom. We have to add, so 12 plus 14 26 plus 8 34 plus 6 40 plus 10 50. Aitha idina barthidkombidi adar nantara idin mark madbeku hege 120 in the 12 140 in the 26 ig value martta hogbeku ಇಲ್ಲಿ ಒಂದ ನಾನು ಏನ್ ತಗೊಂಡಿದ್ದೀನಿ ನಿಮ್ಗೆ ಈ ಗ್ರಾಫ್ ಅಲ್ಲಿ ನೋಡಿ ಈ ಜಿಗ್ಜಾಗ್ ತಗೊಂಡಿದ್ದೀನಿ ಈ ಜಿಗ್ಜಾಗ್ ಏನ್ ತಗೊಂಡಿದ್ದೀನಿ ಅಂತ ಹೇಳಿದ್ರೆ ಇಲ್ಲಿ ನೋಡಿ 120 ಇಂದ 140 140 ಇಂದ 160 ಇದು ಎಷ್ಟೆಷ್ಟು ಡಿಫ್ರೆನ್ಸ್ ಇದೆ 20 20 20 20 ಡಿಫ್ರೆನ್ಸ್ ಇದೆ ಇಲ್ಲಿ ನೋಡಿ 0 ಇಂದ 120 ಎಷ್ಟೊಂದು ಡಿಫ್ರೆನ್ಸ್ ಇದೆ ಅಲ್ವಾ ಈ ತರ ಈಕ್ವಲ್ ಡಿಫ್ರೆನ್ಸ್ ಇಲ್ಲದೆ ಇರುವಾಗ ಅಕಸ್ಮಾತ್ ಇಲ್ಲಿ ನೋಡಿ 0 ಇಂದ 10 10 ಇಂದ 20 ಇಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆಯೋ ಸೇಮ್ ಇಲ್ಲಿ ಡಿಫ್ರೆನ್ಸ್ ಇರೋದ್ರಿಂದ ಅದಷ್ಟೊಂದು ಪ್ರಾಬ್ಲಮ್ ಆಗಲ್ಲ ಇಲ್ಲಿ ಆಗಲ್ಲ ಮಧ್ಯದಲ್ಲಿ 120 ಬಿಟ್ಟು ಆಮೇಲೆ 20 20 ಡಿಫ್ರೆನ್ಸ್ ತಗೊಂಡಿದೀವಿ ನಾವು ಆ ಟೈಮ್ ಅಲ್ಲಿ ಏನ್ ಮಾಡ್ಬೇಕು ಈ ತರ ಒಂದು ಜಿಗ್ಜಾಗ್ ಅನ್ನ ಹಾಕೋಬೇಕು ಅಂದ್ರೆ ಅದರ ಅರ್ಥ ಆ ಲೈನ್ ಅನ್ನ ನಾವು ಹೀಗೆ ಒಂದರ ಒಳಗಡೆ ತಳ್ಳಿದೀವಿ ಅಂತ ಸ್ಕ್ವೀಸ್ ಮಾಡಿದೀವಿ ಅಂತ ಅರ್ಥ ಓಕೆನಾ ಈಗ ಸ್ಟಾರ್ಟಿಂಗ್ ಫ್ರಮ್ 120 ನೌ 120 ಟು 12 ಸೋ ಸ್ಟಾರ್ಟ್ ಫ್ರಮ್ 120 ಸಿ 12 10 ಇಂದ 20 ಒಳಗಡೆ ಸಂವೇರ್ ಹಿಯರ್ 12 ಬರ್ತಲ್ಲ ನಿಮ್ಗೆ ಇಲ್ಲಿ ನೋಡಿ ಈ ಲೈನ್ಸ್ ಅನ್ನ ನೋಡಿದ್ರೆ ಗೊತ್ತಾಗುತ್ತೆ ನಾನು ಡಾರ್ಕರ್ ಲೈನ್ಸ್ ನಿಮ್ ಗ್ರಾಫ್ ಅಲ್ಲಿ ಇರುತ್ತಲ್ಲ ಅದನ್ನ ಹಾಕೊಂಡಿದೀನಿ ಈ ಸ್ಮಾಲರ್ ಸ್ಮಾಲರ್ ಲೈನ್ಸ್ ಇರುತ್ತಲ್ಲ ಅದು 1 2 3 ಕೌಂಟಿಂಗ್ ಕೊಡುತ್ತಲ್ಲ ನಿಮ್ಗೆ ಸೊ ನಾನು ಏನ್ ಮಾಡಿದ್ರೆ ಒಂದ್ ಸ್ಮಾಲ್ ಲೈನ್ ಇನ್ನೊಂದು ಸ್ಮಾಲ್ ಲೈನ್ ಆ ಸೆಕೆಂಡ್ ಲೈನ್ ಗೆ 12 ಬರುತ್ತೆ ಹಾಗಾದ್ರೆ 120 ಇಂದ 12 ಆಯ್ತು 140 ಇಂದ 26 140 ಇಂದ 10 20 25 ಮಧ್ಯದಲ್ಲಿ ಬಂತು 25 ಇಂದ ಸ್ವಲ್ಪ ಮೇಲೆ ಹೋದ್ರೆ 26 ಸೊ ಹಾಗಾದ್ರೆ 26 ಮಾರ್ಕ್ ಮಾಡಿದೆ ನಂತರ 160 ಇಂದ 34 ಮಾರ್ಕ್ ಮಾಡಬೇಕು ಸ್ಟಾರ್ಟಿಂಗ್ ಫ್ರಮ್ 160 10 20 30 ಬಿಟ್ಟೆ ನಂಗೆ 34 ಬೇಕು 35 ಗೂ ಸ್ವಲ್ಪ ಮುಂಚೆ ಹಾಕೊಂಡ್ರೆ 34 ಸಿಕ್ತು ನನಗೆ ಆಮೇಲೆ 180 ಇಂದ 40 ಸೊ 180 ಇಂದ 10 20 30 40 ಓಕೆ 40 ಗೆ ಒಂದು ಮಾರ್ಕ್ ಮಾಡಿದೆ ಆಮೇಲೆ 200 ಇಂದ 50 ಓಕೆ 200 ಇಂದ 10 20 30 40 50 ಸೊ 50 ಇಲ್ಲಿ ಮಾರ್ಕ್ ಮಾಡೋಣ ಹಾಗೇನೆ ಅದನ್ನ ಜಾಯಿನ್ ಮಾಡಿದ್ರೆ ನಮ್ಗೆ ಒಂದು ಕರ್ವ್ ಸಿಗುತ್ತೆ ಈ ತರ ಜಾಯಿನ್ ಮಾಡ್ಕೋಬೇಕು ಹೇಗ್ ಬರ್ತಾ ಹಾಗೆ ಜಾಯಿನ್ ಮಾಡಿ ನೋಡಿ ನಾನೇನ್ ಮಾಡ್ದೆ ಅದ್ ಹಿಂಗ್ ಬಂದ್ ಹಿಂಗ್ ಹೋಗಿದೆ ಅದ್ ಹೇಗ್ ಬೇಕಾದ್ರೂ ಹೋಗ್ಲಿ ಎಲ್ಲೆಲ್ಲಿ ಮಾರ್ಕಿಂಗ್ ಇರುತ್ತೋ ನೀವ್ ಆ ಮಾರ್ಕಿಂಗ್ ಮೇಲೆ ಕರ್ವ್ ಅನ್ನ ತಗೊಳ್ತಾ ಹೋಗ್ಬೇಕು ಸೊ ಇದೇನ್ ಸಿಕ್ತಿವಾಗ ನಮ್ಗೆ ಲೆಸ್ ದನ್ ಟೈಪ್ ಕರ್ವ್ ಸಿಕ್ತೀವಿ ನೋಡಿ ಕೆಳಗಿಂದ ಮೇಲ್ ಹೋದ್ರೆ ಲೆಸ್ ದನ್ ಟೈಪ್ ಮೇಲಿಂದ ಕೆಳಗ್ ಬಂದ್ರೆ ಇಟ್ ಈಸ್ ಮೋರ್ ದನ್ ಟೈಪ್ ಒಜೀವ್ ಕರ್ವ್ ಸೊ ಇದೇ ರೀತಿ ಇನ್ನೆರಡನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಇದನ್ನ ಒಂದ್ಸತಿ ನೋಡ್ಕೊಳ್ಳಿ ಜಸ್ಟ್ ಅಬ್ಸರ್ವ್ ಇಟ್ ಲೆಟ್ ಅಸ್ ಕಂಟಿನ್ಯೂ ವಿತ್ ದ ಸೆಕೆಂಡ್ ಪ್ರಾಬ್ಲಮ್ ದಿಸ್ ಇಸ್ ಎಕ್ಸರ್ಸೈಸ್ 13.4 ಫಸ್ಟ್ ಪ್ರಾಬ್ಲಮ್ ಓಕೆ ಓಕೆ ನೆಕ್ಸ್ಟ್ ಒನ್ ಐ ಹ್ಯಾವ್ ರಿಟನ್ ಹಿಯರ್ ದ ನೆಕ್ಸ್ಟ್ ಪ್ರಾಬ್ಲಮ್ ಯು ಜಸ್ಟ್ ರೀಡ್ ಇಟ್ ಚಿಲ್ಡ್ರನ್ ವಾಟ್ ಇಸ್ ದೇರ್ In that, it is given that during the medical checkup, 35 students of a class, their weights were recorded as follows.
35 students. That means already 35 is there. That means it is in the increasing order and CF is given. F anta helidre idu CFA anta artha. Yakandre one increasing order alli ide amele 35 students andre last one 35 nintkondide. That is the reason we can say that this is CF. Now understood madkobekadana. We have to understand that it is CF. And next one here, less than type. They themselves have given that it is less than. So less than type it is. So we have to find out less than type ogive. Read the question that we have to draw less than type ogive curve for this. So less than type anta helidre again what we are doing, less than ide, CF ide, just go on marking from 38 to 0. Once again see what I have done. 38, 40, 42 ella ikkade class interval anna hege hakondidini. It is weight in kg. This is weight. Okay. And this CF, it is number of, it's given that number of students, right? Okay. 35 students. That means this is number of students. Okay. Now, we are supposed to, mark them. So, how to mark them? 38 to 0. Nodi, idu one nenpirli, is zigzag anna maribedi. Yakandre elli ನಿಮಗೆ ಮಧ್ಯದಲ್ಲಿ ಗ್ಯಾಪ್ ಕರೆಕ್ಟ್ ಆಗಿರಲ್ವೋ. ಇಲ್ಲಿಂದ ಝೀರೋ ಇಂದ ಟೂ ತಗೊಂಡಿಲ್ಲ ನಾವು, ಇಲ್ಲೆಲ್ಲ ಟೂ ಟು ಡಿಫ್ರೆನ್ಸ್ ತಗೊಂಡಿದೀವಿ, ಇಲ್ಲಿ ಮಾತ್ರ 38 ಡಿಫ್ರೆನ್ಸ್ ಇದೆ. ಹಾಗಾಗಿ ನಾನೇನ್ ಮಾಡ್ತೀನಿ, ಐ ಹ್ಯಾವ್ ಟೇಕನ್ ಒನ್ ಜಿಗ್ಜಾಗ್ ದೆನ್ ಕಂಟಿನ್ಯೂ. ಇಲ್ಲಿ ಹಾಗಲ್ಲ, 0, 5, 10 ಎಕ್ಸಾಕ್ಟ್ ಡಿಫ್ರೆನ್ಸ್ ಇರೋದ್ರಿಂದ ಇಲ್ಲಿ ಬರಲ್ಲ. ಇಲ್ಲಿ ಮಾತ್ರ ಏನಾಗುತ್ತೆ, ಎಕ್ಸಾಕ್ಟ್ ಡಿಫ್ರೆನ್ಸ್ ಇಲ್ಲದೆ ಇರುವಾಗ ಈ ತರ ಬರುತ್ತೆ. ಓಕೆ, ಸ್ಟಾರ್ಟಿಂಗ್ ಫ್ರಮ್ 38 ಟು 0, ಲೆಟ್ ಮೀ ಮಾರ್ಕ್ ಇಟ್. 38 ಟು 0, then 40 to 3, from 40 to 3 nodi 5 varigu tagondidini line anna, 3 annandre somewhere here I will get it. So 42 to 5, from 42 I have to mark it as 5. Then 44 to 9, so from 44 to 9 somewhere here, because it is 10th line. So 10th line andre illella 9 anta barutte anta. Idu 5 5 difference andre ee 2 2 points anna neevu en madbeku, idralli what 10 lines irutte, hege 10 lines iruttalva. ಆ 10 ಲೈನ್ಸ್ ಹೇಗೆ ಕೌಂಟ್ ಮಾಡ್ಬೇಕು ಅಂತ, 2 ಲೈನ್ಸ್ ಗೆ 1 ಪಾಯಿಂಟ್ ಅಂತ ತಗೋಬೇಕು. ಆಗ ಏನಾಗುತ್ತೆ ಅಂದ್ರೆ ನಿಮ್ಗೆ 1, 2, 3, 4, 5 ಅಂತ ಸಿಗುತ್ತೆ. ಹಾಗೆ ಆ 2, 2 ಲೈನ್ಸ್ ಅನ್ನ ಸೇರಿ 1 ಪಾಯಿಂಟ್ ಅಂತ ಕೌಂಟಿಂಗ್ ತಗೋಬೇಕು. ಗೊತ್ತಾಯ್ತಾ? ಈಗ ನಾನೇನ್ ಮಾಡ್ತಾ ಇದ್ದೀನಿ, ಹಾಗಾದ್ರೆ ಇಲ್ಲಿ 2 ಪಾಯಿಂಟ್ ಬಿಡ್ತೀನಿ, ಈ ಸ್ಮಾಲ್ ಲೈನ್ ಒಂದು ಸೆಕೆಂಡ್ ಲೈನ್ ಗೆ ಬರ್ತೀನಿ, ಅವಾಗ ನನಗೆ 44 ಗೆ 9 ಸಿಗುತ್ತೆ. ನಂತರ 46 ಇಂದ 14, 46 to 14, ಸೊ ಒನ್ಸ್ ಅಗೇನ್ ಬಿಲೋ 15 2 ಪಾಯಿಂಟ್ಸ್, ಸ್ಮಾಲ್ ಸ್ಮಾಲ್ 2 ಪಾಯಿಂಟ್ಸ್ ತಗೊಂಡು ಸೆಕೆಂಡ್ ಪಾಯಿಂಟ್ ಗೆ ಮಾರ್ಕ್ ಮಾಡಬೇಕು ನೀವು. ಆಯ್ತಾ? ಆ ಸೆಕೆಂಡ್ ಲೈನ್ ಗೆ ಮಾರ್ಕ್ ಮಾಡಬೇಕು. ನಂತರ 48 ಇಂದ 28, ಸೊ 48 to 28 ಅಂತ ಹೇಳಿದ್ರೆ ಇಲ್ಲಿ 30 ಗೂ ಮುಂಚೆ ಬರುತ್ತೆ. ಹಿಯರ್ ಐ ವಿಲ್ ಗೆಟ್ ಇಟ್. ಓಕೆ, 25, 26, 27, 28. ಸೊ 28 ಅನ್ನ ಇಲ್ಲಿ ಮಾರ್ಕ್ ಮಾಡಬೇಕು ನಾನು. ಅದಾದ್ಮೇಲೆ ವಿ ಹ್ಯಾವ್ ಗಾಟ್ ದಿಸ್ ಆಸ್ ಅ 50 to 32. ಫ್ರಮ್ 50 ಐ ಹ್ಯಾವ್ ಟು ಮಾರ್ಕ್ 30 ಇಂದ 32 ಅಲ್ವಾ. ಸೊ ಓಕೆ, ಹಿಯರ್ 32 ಸಿಕ್ತು. ಅದಾದ್ಮೇಲೆ 52 ಇಂದ 35. ಸೊ ಲೆಟ್ ಮೀ ಜಸ್ಟ್ ಟೇಕ್ ಆಲ್ ದೀಸ್ ವ್ಯಾಲ್ಯೂಸ್ ಅಂಡ್ ದೆನ್ ಲೆಟ್ ಮೀ ಜಾಯಿನ್. ಸೊ ಐ ಗಾಟ್ ಲೆಸ್ ದನ್ ಟೈಪ್, ದಿಸ್ ಇಸ್ ಲೆಸ್ ದನ್ ಟೈಪ್ ಒಚೀವ್ ಕರ್. This is for second problem. Okay, you can just check it. If you have any doubt, you can just ask me through that is, you can just check in the graph. Graph alle enadru nimge doubt bandre nange message kalsi, matte graph allo kuda nan sathi torustini. Sarina? Children, the next one, third question. See, actually in the notes I have made a small mistake. Instead of more than type, I have written it as a less than type. Actually, I did it in a different way. That is wrong it is. So, just see that what mistake you have to correct here. Okay, that is a mistake, you correct it. Okay, here in the notes it is wrong. So, correct it like this. The third one it is given as this. These are the class intervals and these are the frequencies. Here it is for more than type. For more than type, what are you supposed to do? Taking more than 50, more than 55, more than 60, more than 65, more than 70 and more than 75. By mistake, I have taken this as a wrong. So now, for more than, what are you supposed to do? Start adding from downwards. So 16,
plus 38, 54. 54 plus 24 is 78. Plus 12 is 90. Plus 8 is 98. Plus 2 is 100. So starting from down you have to add it. Then I have marked here in this. That is 50, 55, 60, 65, 70, 75. That class interval I have marked here. And here I have marked the cumulative frequency 10, 20, 30, 40 and the mark mark 100 varugu bekagirodrinda nan 10, 20 and the mark mark aamele en maartta idini marking 50 in the 100. So from 50 to 100. From 55 it is 98. So 90 il baruthe 98 madhyadalli tagolona. 60 in the 90. 60 in the 90. 65 in the 78. Nodi 65 in the somewhere here it is 78. Then 70 in the 54. So from 70, 10, 20, 30, 40, 50. 50 ಆದ್ಮೇಲೆ 54 ಬರುತ್ತೆ. 75 in the 16. ಮಾರ್ಕ್ ಮಾಡಿದೀನಿ. ಇವಾಗ ಇದನ್ನ ಜಾಯಿನ್ ಮಾಡಿ ಹಾಗಾದ್ರೆ ನಿಮ್ಗೆ ಇವಾಗ ಮೋರ್ ದನ್ ಟೈಪ್ ಸಿಕ್ತು. ಅವ್ರು ಮೋರ್ ದನ್ ಟೈಪ್ ಹೇಳಿದ್ದಾರೆ, ಬೈ ಮಿಸ್ಟೇಕ್ ನಾನು ಲೆಸ್ ದನ್ ಟೈಪ್ ಮಾಡಿದೀನಿ, ಅದನ್ನ ಕರೆಕ್ಷನ್ ಮಾಡ್ಕೊಳ್ಳಿ. ಓಕೆ, ಐ ವಿಲ್ ಕರೆಕ್ಟ್ ಇಟ್ ಅಂಡ್ ಸೆಂಡ್ ಇಟ್ ಟು ಯು ಈವನ್ ದ ಗ್ರಾಫ್ ಆಲ್ಸೋ ಇನ್ ದ ನೋಟ್ಸ್. So correct it. Okay, this is the end of this lesson from statistics. So complete it and then we will have, if any doubts are there, I'll clarify it. Okay, children, bye.